ಗೌರಿ ನೀನು ಮದುವೆಗೆ ನಾನು ಹಣ ಕೊಟ್ಟ ವಿಷಯನ ನಿಮ್ಮ ಅಣ್ಣ ಹೇಳಿದ್ನ? ಹೇಳ್ದ ಯಜಮಾನ್ರಿ, ನಿಜವಾಗ್ಲೂ ಯಾವ ಸಮಾನ? ನನ್ನ ಸನ್ನಿಧಾನ ದೇವಸ್ಥಾನ ಅನ್ನು ನನ್ನಾನೆ ಮತ್ತೆ ಮ್ಯಾಕೆ ಮರಿ ಸಿಗ್ಲಿಲ್ಲ ಅಂತ ಗೌರಿ ಗಂಗೆ ಪಾಲಾಗ್ಬಿಟ್ಲು. ಅವನ್ ಜೀವ ಕಾಪಾಡಕ್ ಹೋಗಿ ಯಜಮಾನ್ ಗೌರಿ ಪಾಲಾಗ್ಬಿಟ್ರು. ಅಪ್ಪನ್ ಗೀಜಾ ಬರ್ತಾರಲ್ಲ ಅವ್ರು ಹೇಳ್ತಾನೆ? ಅವ್ರು ಇಳಿಲಿಲ್ಲ, ಪಂಚು ತುದಿ ಕುಟ್ಟಿ ಹೇಳ್ಕೊಳಕಾದ್ರು ಮುಗ್ಗುರ್ಸ್ ಬಿದ್ಬಿಟ್ರು. ಅಲ್ಲ ಮುನಿಯ, ನಮ್ಮಪ್ಪನ್ ಜೀವನ ನೀನಾದ್ರೂ ಕಾಪಾಡ್ಬಾರ್ದಾಗಿತ್ತ? ಕಾಪಾಡೋದಕ್ ನನ್ಗೆ ನೀಜಾಡಕ್ ಬರ್ತದೆ ಯಜಮಾನ್ರೆ. ಪಂಚೆ ಕೊಟ್ಟಿ ಹೇಳ್ಕೊಳ್ಳೋಣ ಅಂತಂದ್ರೆ ಅದ್ ನಾನು ಹಾಕಿದ್ದು ಬರೀ ಚೆಡ್ಡಿ. ಅಪ್ಪ ಎಲ್ ಹೋಗ್ತಾ ಇದ್ದೀರಾ? ನನ್ ತಮ್ಮನ ಮುಖ ನೋಡು. ನಿನ್ ತಮ್ಮ ಅಲ್ಲ, ನಮ್ ದಾಯಾದಿ. ರಸೀವ ಕೆಟ್ಟ ವಿಧಿ ಕಣ ದಾಯಾದಿ, ಅವನಲ್ಲ. ಆ ದೇವರ ಆಶೀರ್ವ ನಾಟಕದಲ್ಲಿ ನಾನ್ ಧರ್ಮಪ್ಪನ ಪಾತ್ರ ಮಾಡಿದ್ದೆ, ಅವನ್ ನನ್ ತಮ್ಮ ದಾಯಾದಿ ಪಾತ್ರ ಮಾಡಿದ್ದ ಅಷ್ಟೇ. ಈಗ ನಾಟಕ ಮುಗಿದೋಯ್ತು, ದೋಷದ ಬಣ್ಣ ಅಳಿಸ್ಕೊಂಡು ಅಣ್ಣ ಬಾರಣ್ಣ ಅಂತ ಕರೀತಾ ಇದ್ದಾನೆ. ಅದು ನನಗೆ ಕಿವಿ ಕೇಳಿಸ್ತಾ ಇದೆ. ಎಷ್ಟೇ ಆಗಲಿ, ಅವನು ತಪ್ಪ, ನಾವು ಹೋಗಲೇಬೇಕು. ಅಪ್ಪ ಬೇಡ, ಸತ್ರು ಮುಖ ನೋಡಬಾರ್ದು ಅಂತ ಬದುಕಿದ್ದಾಗಲೇ ವಾಗ್ದಾನ ಮಾಡಿ ಸತ್ತಿರೋದು ನಿಮ್ ತಮ್ಮ, ಮರಿಬೇಡಿ. ಅದ್ರ ಅರ್ಥ ನಿಮ್ಗೆ ಗೊತ್ತೇನು? ಮೋಕ್ಷ ಪಡೆಯೋ ವರದಾನ ಕಣೋ ವಾಗ್ದಾನ. ಋಷಿಗೆ ಶಾಪ ಗುರಿಯಾಗಿ ದೇವತೆಗಳೇ ರಾಕ್ಷಸರ ಹುಟ್ಟಿ ಆ ದೇವರಿಗೆ ದಾಯಳಾಗ್ಬಿಟ್ಟಿದ್ರು. ಯಾಕೆ ಗೊತ್ತೇನು? ಬೇಗ ಬೇಗ ತಮ್ಮ ಜನ್ಮ ಮುಗಿಸಿ ಪಾಪ ಕಳ್ಕೊಂಡು ಮುಕ್ತಿ ಪಡೆಯೋದಕ್ಕೆ. ಹಾಗೆ ನನ್ ತಮ್ಮನು ಗೊತ್ತಾಯ್ತೇನೋ, ಗೊತ್ತಾಯ್ತೇನೋ. ಅಪ್ಪ ದಯವಿಟ್ಟು ಹೋಗ್ಬೇಡಿ, ನೀವು ಹೋದ್ರೆ ಅಲ್ಲಿ ಯಾರು ನಿಮ್ಗೆ ಮರ್ಯಾದೆ ಕೊಡಲ್ಲ. ಪರವಾಗಿಲ್ಲ, ನನ್ ತಮ್ಮನಿಗೆ ನೀರಿಡಿ ಮಣ್ಣು ಹಾಕೋಕೆ ಅವಕಾಶ ಕೊಟ್ರೆ ಅಷ್ಟೇ ಸಾಕು. ಅಪ್ಪ ನೀವು ತಪ್ಪು ಮಾಡ್ತಾ ಇದ್ದೀರಾ. ಇಲ್ಲ, ಆತ್ಮಸಾಕ್ಷಿ ಒಪ್ಪುವಂತ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲ, ನೀವು ಹೋಗೋದು ನನ್ ಸ್ವಲ್ಪ ಇಷ್ಟ ಇಲ್ಲ. ಹೋಗ್ತಾ ಹೋದ್ರೆ ವಿಧಿನ ಇಲ್ಲ. ಅಪ್ಪ ಅಪ್ಪ ಹಾಗೆ ಸಾಧಿಸ್ತಾ ಇರೋ ನಿಮ್ಮ ಸಂಬಂಧದ ರಕ್ತ ಕರುಣನೇ ಇಲ್ಲದೆ ಹೆಪ್ಪು ಕಟ್ಕೊಂಡ್ಬಿಟ್ಟಿದೆ. ಅದನ್ನ ಏನ್ ಲೆಕ್ಕ? ತನ್ನ ತಮ್ಮನ್ ಸಾವನಲ್ಲ ಅದು ಒಂದಾಗು ಅಂತ ಹಂಬಲಿಸಿ ಒದ್ದಾಡ್ತಾ ಇದೆ ಕಣೋ. ಅಪ್ಪ ರಾಜೀವ ನಾವು ಹೋಗೋಣ ನಡೆಯೋ. ಅಮ್ಮ ನನ್ ಮಾತು ಇಂಥ ಸಮಯದಲ್ಲಿ ಹಠ ಮಾಡಿದ್ರಿ. ಹೌದಪ್ಪ ಅಣ್ಣ, ನನ್ನ ಅಪ್ಪ ಹೋಗ್ಬಿಟ್ರು, ಅಪ್ಪ ಬಿಟ್ಟು. ಅಣ್ಣ ಅಲ್ಲ ನೋಡು, ಅವರೆಲ್ಲ ಬರ್ತಿದ್ದಾರೆ. ದಿನೇಶ ಅಪ್ಪನ ಮುಖ ಮುಚ್ಚು. ದಿನೇಶ ಈ ಬೇವರ್ಸಿಗಳನ್ನ ಯಾರು ಬರ ಕೇಳಿದ್ದು? ಬೇವರ್ಸಿಗಳು ನಾವಲ್ಲ, ನೀವು. ರಾಜೀವ ಸ್ವಲ್ಪ ಸುಮ್ಮನಿರೋ, ಇವತ್ತಾದ್ರೂ ಸ್ವಲ್ಪ ಸುಮ್ಮನಿರೋ. ಸಂಜೀವ ನಮ್ಮನ್ನ ಬೇವರ್ಸಿಗಳು ಅಂತ ಕರಿ, ಬಿಕನಾಸಿಗಳಂತ ಬೇಕಾದ್ರೆ ಕರಿ. ನನ್ನ ತಮ್ಮನ ಮುಖ ನೋಡೋ ಅವಕಾಶ ಮಾತ್ರ ಮಾಡ್ಕೊಡಪ್ಪ. ನಿನ್ನ ಕೆಟ್ಟ ಕಣ್ಣನ ಅಪ್ಪನ ಮುಖ ಬಿಡೋದಕ್ಕೆ ನಾನ್ ಬಿಡೋದಿಲ್ಲ. ಬದುಕಿದ್ದಾಗಲ ಅವನ ಆತ್ಮಶಾಂತಿ ಸಿಗದಿರೋ ಮಾಡ್ರು ನೀನು ಮೊಸಳೆ ಕಣ್ಣೇ ಸುರಿಸ್ಬೇಡ, ಮರ್ಯಾದ ಹೊಟ್ಟೋಗು. ಇಲ್ಲ ಇಲ್ಲ, ಇವತ್ತು ನನ್ನ ತಮ್ಮನ ಮುಖ ನೋಡಿದೆ ನಾನು ಹೋಗೋದಿಲ್ಲ. ಅವನ ಸಮಾಧಿ ಮೂರು ಹಿಡಿದು ಮಣ್ಣಾಗ್ದೆ ನಾನು ಹೋಗೋದಿಲ್ಲ ಕಣೋ. ಹೋಗಲ್ಲ ಅಂದ್ರೆ ಕುತ್ತಿಗೆ ಚಂದ್ರ ಕೈ ಹಾಕಿ ಆಸೆ ತೋರಿಸ್ತೀನಿ. ಏನಂದೆ? ಅವನಿಗೆ
ನನ್ನ ತಮ್ಮನ ಮುಖ ನೋಡದೆ ಇದ್ರು ಪರವಾಗಿಲ್ಲ, ಅವನು ಹಿಡಿಕೊಡ್ತಾರ ಈ ಚಿತ್ರಹಿಂಸೆ ನಲ್ಲಿಂದ ನೋಡಕ್ ಆಗೋದಿಲ್ಲ ಕಣು. ಅವನ ಸಮಾಧಿ ಅವರೇ ಮಾಡ್ಕೊಳ್ಳಿ, ನಾವು ನೋಡೋದು ಬೇಡಪ್ಪ. ನಾಗಪ್ಪ ಕೊನೆಗೂ ಹೆಣ್ಣಿನ ಮುಖ ನೋಡದೇನೆ ಹೊರಟೋದಿಯಲ್ಲ, ಪರವಾಗಿಲ್ಲಪ್ಪ ನೋಡು. ತಿಳಿದೆ ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬೇಡಪ್ಪ. ಲೇ ಬುಡ್ಲಾ ದಾರಿನ ಕಪ್ಪೆ ತರ ನೆಕ್ಕೊಂಡೋಗು ಗುರು. ಸಾರೈ ಸಾರೈ ನಮ್ ಸುಂದರ ಸಾರೈ ಪವರ್ ಇದ್ ನೋಡ್ರಲ್ಲ. ನನ್ ತಂಗಿ ಸಾವಿನ ಪಂಜಗಾಲ್ ನಿಂತ ಹೊಲೈತೆ ಹೇಳ, ನಿಜ ಹೇಳ. ನನ್ ತಂಗಿ ಹೆಂಗ್ ಸತ್ತು ಹೇಳ. ಲೈ ಸೊಪ್ಪು ತಿನ್ನು ಆನೆ, ನಾಯಿ ರೂಪದಲ್ಲಿರೋ ನರಿ ನಾನು, ನನ್ನ ನೆದ್ರ ಹಾಕೋಬೇಡ. ಕೈ ತೆಗೆದು ಮರ್ಯಾದೆಯಿಂದ ಕೇಳಲೆ ಹೇಳು, ಯಾರು ಸಾಯಿಸಿದ್ದು ನನ್ ತಂಗಿನ? ಆ ನಾಗಪ್ಪ ಸಾಯಿಸ್ತ. ಆ ನಾಗಪ್ಪ ಎಲ್ಲಿ ಸತ್ತ? ನಾನ್ ಸಾಯಿಸ್ತೆ. ಯಾಕ ಗೊತ್ತ? ಆ ನಾಗಪ್ಪ ನಿನ್ ತಂಗಿನ ಹ್ಯಾಗ್ ಬಾವಿ ಪಾಲ್ ಮಾಡಿದ್ನೋ ಹಾಗೆ ನಮ್ಮ ಅಕ್ಕನ ಒಳಗ್ ನೂಕಿದ್ದೆ ಕಣೋ. ಅಸರಿ ನನ್ ತೊಡೆ ಗಾತ್ರ ಇರೋ ನೀನು ಆ ನಾಗಪ್ಪನೆಂಗೋ ಸಾಯಿಸ್ದೆ? 57 ಇರೋ ಬಾಹುಬಲಿನ ಕೆತ್ತಿ ಮೂರ್ತಿ ಮಾಡಿದ್ದು ಗೇನುದ್ದ ಹುಳಿ ಕಣೋ. ಸರಿ ಸರಿ ಮುಂದೆ ಕೇಳು. ಆ ಲುಚ್ಚ ನಾಗಪ್ಪನ ಕೈ ಶೀಲಕ್ಕೆ ನಿನ್ನ ತಂಗಿ ಶೀಲ ಬಲಿ ಆದ್ಮೇಲೆ ಮುನಿಯ ನೀನ ಈ ವಿಷಯನ ಎಲ್ಲಾದ್ರೂ ಬಾಯಿ ಬಿಟ್ರೆ ಗೌರಿನ ಈ ಬಾವಿಗೆ ತಳ್ಳಿದ್ದು ನೀನೇ ಅಂತ ಊರೆಲ್ಲ ಪ್ರಚಾರ ಮಾಡಿ ನಿನ್ನ ಚಟ್ಟ ಕೇಳಿಸ್ಬಿಡ್ತೀನಿ. ಹುಷಾರ್, ಹಗಲು ರಾತ್ರಿ ಸಾವನ್ನ ಹೆಗಲ ಮೇಲೆ ಹೊತ್ಕೊಂಡು ತಿರುಗ್ತಾ ಇರೋ ಈ ಶಕುನಿನ ಸಾಯಿಸೋದು ಅಷ್ಟು ಸುಲಭ ಅಲ್ಲ ಕಡ ಕೊಲಿ ಕೌರವ. ಏನಂದೆ ಈ ಮಾತನ್ನ ನಾನೆಲ್ಲ ಹೇಳ್ತಿರೋದು ಬೈರ ಅವನೋಡಿ. ನನ್ನ ದ್ವೇಷದ ಕೆಂಡದ ಬೂದಿನ ವಿಶ್ವಾಸದ ವಿಭೂತಿ ಮಾಡಿ ಅದು ಕುಮ್ಮಸ್ಕೊಡ ಪ್ರಸಾದ ಅಂತ ಕೊಡ್ತಾ ಕೊಡ್ತಾ ನನ್ನ ಹಳೆ ಹರಕೆನ ತೀರಿಸ್ಕೊಂಡ್ಬಿಟ್ಟೆ. ಆದ್ರೆ ಅವನು ಪಾಪದ ಚರ್ಮ ಗೀತೆ ಹಾಡೋದಕ್ಕೆ ನಿನ್ನ ತಂಗಿ ಬಲಿಯಾಗ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಕಣ ಬೈರ, ಗೊತ್ತಿರಲಿಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತಿದ್ಯ? ಸೇಡಿನ ಕೊಂಬೆ ಮಾತ್ರ ಕಳೆದಿದ್ದೀನಿ, ಗೆಡ್ಡೆ ಕಡಿಯೋ ಕುರುಕ್ಷೇತ್ರ ಇನ್ನು ಬಾಕಿ ಮುಡ್ದೈತೆ. ಅಂದ್ರೆ ಆ ಗೌರವ ಮಾಡಿ ತಪ್ಪಿಗೆ ಭೀಷ್ಮ ದ್ರೋಣ ಕರ್ಣ ಹೆಂಗ್ ಬಲಿಯಾದ್ರು ಹಂಗೆ ಬೆರ್ಕೆ ಸೊಪ್ಪಿನ ಸಾರ ಆಗಿರೋ ಆ ನಾಗಪ್ಪನ ಸಂತಾನ ಬಲಿ ತಗೋಬೇಕು. ಆ ನಾಗಪ್ಪನ ಸಂತಾನ ಬಲಿ ತಗೋಬೇಕು ಅಂತಂದ್ರೆ ಧರ್ಮಪ್ಪನ ವಂಶಾನ ಬಲಿ ಕೊಡ್ಬೇಕು. ಆಗ್ಲೆ ನಮ್ಮಿಬ್ರು ಮನ್ಸಿಗೂ ನೆಮ್ಮದಿ ಸಿಗೋದು ಬೈರ. ಮುನಿಯ ನೀನ್ ಹೇಳ್ದಂಗ್ ಮಾಡೋದು ಆಟ ಸುಲಭ ಅಲ್ಲ ಕಣ್ಲ. ನಾನು ನೀನು ಅವ್ರ ಮುಂದೆ ಚಿಕ್ಕ ಸೊಳ್ಳೆ ಇದ್ದಂಗೆ. ಅಯ್ಯೋ ತಿಳಿಗೇಡಿ, ಚಿಕ್ಕ ಸೊಳ್ಳೆ ಗಾತ್ರದಲ್ಲಿ ಚಿಕ್ಕದಾಗಿದ್ರು ಅವು ಹರಡೋ ಅಂಟ್ರೋಗ ಪ್ಲೇಗು ಮಲೇರಿಯಾ ದೊಡ್ಡವು. ಇಷ್ಟಕ್ಕೂ ಹುಚ್ಚು ನಾಯಿಗಳ ತರ ಕಚ್ಚಾಡ್ತಾ ಇರುವ ದಾಯಾದಿಗಳ ಭವಿಷ್ಯ ಹಗೆತನದಲ್ಲೇ ಕಡೆ ಅಂತ್ಯವಾಗುದು. ಆ ಕಾಲ ಹತ್ರ ಬಂದೈತೆ, ಕಾವ್ಯರು ಹೊಗೆ ಆಡ್ತಾ ಐತೆ, ಬಗ್ಗನಿಸ್ಬಿಡೋಣ. ನೀಲಾಯಿಸ್ಲ ಕೈನಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಕರ್ಚ್ಕೊತಾದೆ ಕತ್ಲಾಗ ತನಕ ಬೇಯ್ತಿತ್ತಲ್ಲ ಅದಕ್ಕೆ ಹೊಟ್ಟೆ ತುಂಬೈತೆ, ಪ್ರಾಣ ನೆನೆಸ್ಕೊಂಡು ನಿನ್ನ ಹಾಗೆ ಬಡ್ಕತಾ ಇದೆ. ಅಯ್ಯೋ ಮಾವನ್ ಮಗಳು ಅಂತ ತಿಳ್ಕೊತೀನಿ. ನಮ್ಮ ಅಪ್ಪನ ತಂಗಿ ಅಂತ ತಿಳ್ಕೊಂಡಿದ್ದೀವಿ ಪುಟ್ಟಣ್ಣ. ಲೇ ಬಾಡ್ಲಿ ಬೇಡ ಕಡ್ಲ, ನೋಡು ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ಬೇಡ. ನೋಡು ನಿನ್ ತಂಗಿ ರಂಗಿಗೋಸ್ಕರ ಅವ್ರು ಕೈ ಮುಗಿದ್ ಬೇಡ್ಕೊಂತಿರ್ಕಲ್ಲ, ನಿಮ್ಮ ಅಪ್ಪನಿಗೆ ಸರಿಯಾಗಿ ಹುಟ್ಟಿದ್ರಲ್ಲ, ನನ್ನ ನೆಮ್ಮೆನ ಚೆನ್ನಾಗಿ ಮೇಸ್ಕೊಂಡ್ ಬಂದಿದ್ಯಾ ಅನುಮಾನ ನಿಂಗೆ? ಹಂಗೆ ಹಿಂದಕ್ಕೆ ಬಗ್ ನೋಡು. ಏ ಅಂತಿದ್ಯ ಬಗ್ ನೋಡ್ಬಾ. ಏನ್ ಚೋಜ್ಗ ಇದು? ದುರಾಸೆ ದುರಾಸೆ. ಯಾವ್ದು?
ಸಸ್ತ ಸಿಕ್ತು ಅಂತ ಚೆನ್ನಾಗಿ ತಿಂದು ಅರ್ಸ್ಕಾಕ್ ಆಗದೆ ಸಗಣಿ ಇಕ್ಕೋ ಬದಲು ಹುಲ್ಲ ಇಟ್ಟಾಯ್ತೆ. ನಮಸ್ಕಾರ ಗಣಪ್ಪ. ಓ ನಮಸ್ಕಾರ ಗಣಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ.